ಇವತ್ತು ಇಡೀ ರಾಜ್ಯದಲ್ಲಿ ಜನತಾದಳದ ಅಲೆ ಎದ್ದಿದೆ, ಜನತಾದಳದ ಅಲೆ ಎದ್ದಿದೆ. ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಜೆ ಡಿ ಎಸ್ಗೆ 10 ಸೀಟಿಲ್ಲ, 5 ಸೀಟಿಲ್ಲ, ಜೆ ಡಿ ಎಸ್ನಲ್ಲಿ ಯಾರೂ ಉಳಿಯೋದೇ ಇಲ್ಲ, ಎಲ್ಲ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲ ನಡೀತು ಕಳೆದ 2 ವರ್ಷದಲ್ಲಿ. ಈಗ ನಾವು ಒಂದು ಕಾರ್ಯಾಗಾರ ಮಾಡೋದ ಮೇಲೆ ಪಕ್ಷದ ಸಂಘಟನೆಗೆ ಅಂತೇಳಿ ಕಳೆದ 1 ವರ್ಷದಲ್ಲಿ ನಾನೀಗಾಗಲೇ ಸುಮಾರು 110-120 ಕ್ಷೇತ್ರಗಳಲ್ಲಿ ಕೆಲವ್ರನ್ನ ಇಂಡಿವಿಜುವಲಿ ಕರೆದು ನಾನು ಹೋಮ್ವರ್ಕ್ ಮಾಡಿ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟೆ. ಈಗ 93 ಜನ ಅಭ್ಯರ್ಥಿಗಳದು ಘೋಷಣೆ ಮಾಡಿದ್ದೇನೆ. ಈಗ 62 ಕ್ಷೇತ್ರಗಳಲ್ಲಿ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಮುಗಿಸಿ ಬಂದಿದ್ದೇನೆ. ದಿನಕ್ಕೆ 18 ಗಂಟೆ ಶ್ರಮ ಹಾಕಿದೆ. ನನ್ನ ಧ್ವನಿ ಏನಾಗಿದೆ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಕೇಳ್ತಾ ಇದೆ ನಿಮ್ಮ ಕಿವಿಗೆ. ದಿವಸಕ್ಕೆ 18 ಗಂಟೆ ಕೆಲಸ, ನಿದ್ದೆ ಇಲ್ಲ, 15 ಕಡೆ 20 ಕಡೆ ಭಾಷಣ ಮಾಡಬೇಕು, ಧೂಳು ಒಂದು ಕಡೆ. ಇವತ್ತು ನನ್ನ ಆರೋಗ್ಯಕ್ಕೆ ಏನಾಗಿದೆ ಅನ್ನೋದು ನನಗೆ ಗೊತ್ತು, ನನ್ನ ಪರಿಸ್ಥಿತಿ ಏನಾಗಿದೆ ಅಂತ.